ನಮಸ್ಕಾರ, ಅಮೋಘ ನ್ಯೂಸ್ಗೆ ಸ್ವಾಗತ. ನಾನು ಸುಚಿತ್ರ. ಇದೀಗ ವಾರ್ತೆಗಳ ವಿವರ. ತುಮಕೂರಿನಲ್ಲಿ ಅಗ್ನಿವಂಶ ಕ್ಷತ್ರಿಯ ತಿಗಳರ ಕ್ಷೇಮಾಭಿವೃದ್ಧಿ ಸಂಘವನ್ನ ಶಾಸಕ ಜಿಬಿ ಜ್ಯೋತಿ ಗಣೇಶ್ ಅವರು ಉದ್ಘಾಟಿಸಿದರು. ತುಮಕೂರಿನಲ್ಲಿ ಅಗ್ನಿವಂಶ ಕ್ಷತ್ರಿಯ ತಿಗಳರ ಕ್ಷೇಮಾಭಿವೃದ್ಧಿ ಸಂಘವನ್ನ ಶಾಸಕ ಜಿಬಿ ಜ್ಯೋತಿ ಗಣೇಶ್ ಅವರು ಉದ್ಘಾಟಿಸಿದರು. ನಂತರ ಉದ್ಘಾಟನಾ ಸಮಾರಂಭವನ್ನ ನೆರವೇರಿಸಿ ಮಾತನಾಡಿದ ಶಾಸಕ ಜ್ಯೋತಿ ಗಣೇಶ್ ಅವರು, ರಾಜಕೀಯವಾಗಿ, ಶೈಕ್ಷಣಿಕವಾಗಿ, ಆರ್ಥಿಕವಾಗಿ ಎಲ್ಲರೂ ಮುಂದೆ ಬರಬೇಕು, ಹಾಗೂ ಎಲ್ಲ ಮುಖಂಡರುಗಳು ಸಹ ಒಗ್ಗೂಡಿಸಿ ಒಂದು ಸಂಘ ಮಾಡಿಕೊಂಡರೆ ಶಕ್ತಿ ಬರುತ್ತೆ ಎಂದು ಹೇಳಿ, ಬಡ ವಿದ್ಯಾರ್ಥಿಗಳು ಹಾಗೂ ಶೈಕ್ಷಣಿಕವಾಗಿ ಯುವಕ ಯುವತಿಯರು ಮುಂದೆ ಬರಬೇಕು ಎಂದು ಈ ಸಂಘದ ವರ್ಣನೆಯನ್ನ ಬಣ್ಣಿಸಿದರು. ಒಂದು ಸಂಘ ಬೆಂಗಳೂರಿನಾದಿಯಾಗಿ ಎಲ್ಲ ಮುಖಂಡರು ಕೂಡ ಇವತ್ತು ಸಮಾಜನ ಒಗ್ಗೂಡಿಸಿ ಒಂದು ಸಂಘ ಮಾಡ್ಕೊಂಡಾಗ ಅದು ಶಕ್ತಿ ಬರುತ್ತೆ ಅಂತ ಹೇಳಿ ಈ ಒಂದು ಸಂಘ ಮಾಡ್ಕೊಂಡಿರುವಂಥದ್ದು. ಈ ಕ್ಷೇಮಾಭಿವೃದ್ಧಿ ಸಂಘದಿಂದ ನಿಮ್ಮ ಸಮಾಜದಲ್ಲೇ ಇರುವಂತಹ ಸಾಕಷ್ಟು ಬಡ ವಿದ್ಯಾರ್ಥಿಗಳಿರ್ಬೋದು, ಬೇರೆ ರೀತಿಯಲ್ಲಿ ಯಾವ ರೀತಿ ಸಹಾಯ ಮಾಡಬಹುದು, ಆರ್ಥಿಕವಾಗಿರ್ಬೋದು, ಶೈಕ್ಷಣಿಕವಾಗಿ ನಿಮ್ಮ ಸಮಾಜದ ಯುವಕರು ಯುವತಿಯರು ಮುಂದೆ ಬರಬೇಕು ಅನ್ನೋ ದೃಷ್ಟಿಯಿಂದ ಇಟ್ಕೊಂಡು ಈ ಒಂದು ಕ್ಷೇಮಾಭಿವೃದ್ಧಿ ಸಂಘ ಮಾಡುವಂಥದ್ದು ಖಂಡಿತವಾಗಿಯೂ ಎಲ್ಲರೂ ಸಂತೋಷಕರವಾದ ವಿಚಾರ. ಇನ್ನು ಈ ಸಂದರ್ಭದಲ್ಲಿ ಮುಖಂಡರು, ಶಾಸಕರು, ಮಾಜಿ ಶಾಸಕರು ಎಲ್ಲರೂ ಸೇರಿ ಅಗ್ನಿ ಬನ್ನಿರಾಯ ಸ್ವಾಮಿಗೆ ಪುಷ್ಪಾರ್ಚನೆಯನ್ನ ಸಲ್ಲಿಸಿದರು. ಗೌರವಾಧ್ಯಕ್ಷ ಅಂಗಡಿ ರಂಗಪ್ಪ, ಅಧ್ಯಕ್ಷ ಜಿಕೆ ತಿಮ್ಮಪ್ಪ, ಉಪಾಧ್ಯಕ್ಷ ಜಿಆರ್ ಹನುಮಂತರಾಯಪ್ಪ, ಕಾರ್ಯದರ್ಶಿ ಜಿಆರ್ ಗಿರೀಶ್, ಸಹ ಕಾರ್ಯದರ್ಶಿ ಮಧುಸೂದನ್, ಖಜಾಂಚಿ ನಾಗರಾಜು, ಸಂಚಾಲಕರಾದ ಜಿವಿ ರವೀಶ್, ಸಹ ಸಂಚಾಲಕರಾದ ಜಿಎಲ್ ತಿಮ್ಮೇಗೌಡ ಹಾಗೂ ಊರಿನ ಎಲ್ಲಾ ಮುಖಂಡರುಗಳು ಇನ್ನಿತರರು ಇದ್ದರು. ಕೊರಟಗೆರೆ ತಾಲೂಕು ಗೌಜಗಲ್ಲು ಗ್ರಾಮದಲ್ಲಿ ಆಂಜನೇಯ ಸ್ವಾಮಿ ಸೇವಾ ಟ್ರಸ್ಟ್ ಹಮ್ಮಿಕೊಂಡಿದ್ದ ಕಾರ್ಯಕ್ರಮದಲ್ಲಿ ಸಮಾಜ ಸೇವಕರನ್ನ ಸನ್ಮಾನಿಸಲಾಯಿತು. ಭಾರತದ ಶ್ರೀಮಂತ ಸಂಸ್ಕೃತಿ ಪರಂಪರೆಯಿಂದ ಇಡೀ ವಿಶ್ವವೇ ದೇಶವನ್ನ ಇತರ ರಾಷ್ಟ್ರಗಳಿಗಿಂತ ಭಿನ್ನವಾಗಿ ನೋಡುತ್ತವೆ ಎಂದು ಶಾಸಕ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿದರು. ಕೊರಟಗೆರೆ ತಾಲೂಕಿನ ಸಿಎನ್ ದುರ್ಗ ಹೋಬಳಿಯ ಗೌಜಗಲ್ಲು ಗ್ರಾಮದಲ್ಲಿ ಶನಿವಾರ ಆಂಜನೇಯ ಸ್ವಾಮಿ ಟ್ರಸ್ಟ್ನ ದಶವಾರ್ಷಿಕ ಸಮಾರಂಭ ಮತ್ತು ಸಮಾಜ ಸೇವಕರಿಗೆ ಸನ್ಮಾನ ಕಾರ್ಯಕ್ರಮವನ್ನ ಉದ್ಘಾಟಿಸಿ ಮಾತನಾಡಿದ ಅವರು, ತಮ್ಮಲ್ಲಿರುವ ಧಾರ್ಮಿಕ ಕ್ಷೇತ್ರರು, ವಿದ್ವಾಂಸರು, ಸಾಧು ಸಂತರು ಹಾಗೂ ತತ್ವ ಸಿದ್ಧಾಂತಗಳು ದೇಶವನ್ನು ಅತ್ಯುನ್ನತ ಸ್ಥಾನಕ್ಕೆ ಭಾಜನವಾಗುವಂತೆ ಮಾಡಿವೆ ಎಂದು ಬಣ್ಣಿಸಿದರು. ಆಶೀರ್ವಚನೆ ನೀಡಿದ ಸಿದ್ದರಬೆಟ್ಟದ ಬಾಳೆಹೊನ್ನೂರು ಮಠದ ಪೀಠಾಧ್ಯಕ್ಷ ವೀರಭದ್ರ ಶಿವಾಚಾರ್ಯ ಸ್ವಾಮೀಜಿ, ದೇಶದಲ್ಲಿ ರಾಮನಿಲ್ಲದ ಗ್ರಾಮಗಳಾಗಿವೆ, ಆದರೆ ಹನುಮನಿಲ್ಲದ ಗ್ರಾಮಗಳಿಲ್ಲ. ಇದು ಭಕ್ತನಿಗೆ ಇರುವ ಶಕ್ತಿಯಾಗಿದೆ. ದೇವರಲ್ಲಿ ನಂಬಿಕೆ ಇಟ್ಟರೆ ದೇವರಿಗಿಂತ ಶ್ರೇಷ್ಠ ವ್ಯಕ್ತಿಯಾಗಿ ಜಗತ್ತಿನಲ್ಲಿ ದರಾಯವಾಗಿರುತ್ತಾನೆ ಎನ್ನುವುದಕ್ಕೆ ಆಂಜನೇಯನಿಗಿಂತ ಬೇರೆ ಉದಾಹರಣೆ ಬೇಕಿಲ್ಲ ಎಂದರು. ಒಬ್ಬ ಭಕ್ತ ತನ್ನ ಅಹಮ್ಮನ್ನು ಬಿಟ್ಟು ದೇವಸ್ಥಾನಕ್ಕೆ ಬರುವಂತದ್ದಾಗಬೇಕು, ಆತನ ಅಹಂಕಾರ ಅನ್ನುವಂಥದ್ದು ನಾಶವಾಗಬೇಕು ಅನ್ನುವಂಥದ್ದು ದೇವಸ್ಥಾನದ ಒಂದು ತಂತ್ರ ಮೊದಲನೇದು. ತದನಂತರದಲ್ಲಿ ದೇವಸ್ಥಾನಕ್ಕೆ ಆಗಮಿಸಿರುವಂತಹ ಭಕ್ತನಲ್ಲಿ ಏನಾದರೂ ದೋಷಗಳಿದ್ದರೆ ಅವೆಲ್ಲ ದೋಷಗಳು ನಿವಾರಣೆಯಾಗಿ ತೀರ್ಥರತ್ವ ಅನ್ನುವಂಥದ್ದು ಪ್ರಾಪ್ತವಾಗಬೇಕು ಅನ್ನುವಂಥದ್ದು ದೇವಸ್ಥಾನದಲ್ಲಿ. ಏನಾದರೂ ಸಾಧನೆ ಮಾಡಬೇಕಾದ್ರೆ ಮುಖ್ಯವಾಗಿ ಏನಿರಬೇಕು ಅಂತ ಹೇಳಿದ್ರೆ ಮನಸ್ಸಿನಲ್ಲಿ ಅಹಂಕಾರ ಇರಬಾರದು. ನಾನು ನನ್ನದೇ ಅನ್ನುವಂಥ ಒಂದು ದುರಭಿಮಾನ ಅಥವಾ ಅಹಂಕಾರ ಅನ್ನುವಂಥದ್ದು ಯಾವಾಗ ನಾಶವಾಗುತ್ತೆ, ಯಾವಾಗ ತಿಂಕರತ್ವ ಬರುತ್ತೆ, ಆ ವ್ಯಕ್ತಿಯು ಅತ್ಯಂತ ಎತ್ತರ ಸ್ಥಾನಕ್ಕೆ ಬರಲಿಕ್ಕೆ ಸಾಧ್ಯ ಆಗುತ್ತೆ. ಲೌಕಿಕವಾಗಿ ನೀವು ಗಮನಿಸ್ಬೋದು, ಸಾಮಾಜಿಕವಾಗಿ ಗಮನಿಸ್ಬೋದು, ಧಾರ್ಮಿಕ ಕ್ಷೇತ್ರವನ್ನು ಗಮನಿಸ್ಬೋದು. ಯಾರು ಅತ್ಯಂತ ಕಿಂಜರಾಗಿದಾರೋ ಅವರು ಅತ್ಯಂತ ಎತ್ತರವಾಗಿ ಬೆಳೆದಿದ್ದಾರೆ. ಉದಾಹರಣೆಗೆ ಆಂಜನೇಯ ಸ್ವಾಮಿ ನೋಡೋಣ. ಆಂಜನೇಯ ಸ್ವಾಮಿ ಎಷ್ಟು ಎತ್ತರವಾಗಿ ಬೆಳೆದಿದ್ದಾನೆ ಅಂತ ಹೇಳಿದ್ರೆ, ಸದಾಕಾಲ ರಾಮನಾಮ ಸ್ಮರಣೆ ಮಾಡ್ತಕ್ಕಂಥ ರಾಮನ ಭಕ್ತ. ಎಷ್ಟು ರಾಮನಾಮ ಸ್ಮರಣೆ ಮಾಡ್ತಾ ಇದ್ದಾನೆ ಅಂತ ಹೇಳಿದ್ರೆ, ಆತನು ಉಸಿರು ತೆಗೆದುಕೊಂಡು ರಾಮನಾಮ ಸ್ಮರಣೆ ಮಾಡ್ತಿರ್ತಾನೆ, ಉಸಿರು ಬಿಟ್ಟು ರಾಮನಾಮ ಸ್ಮರಣೆ ಮಾಡ್ತಿರ್ತಾನೆ. ಅಷ್ಟೆಲ್ಲ ತನ್ನ ಎದೆ ಹೊರಗು ಸಹಿತ ಒಳಗಡೆ ಪೂರ್ಣವಾಗಿ ಇರುತ್ತೆ. ರಾಮಚಂದ್ರನ ಸಹಿತ ದರ್ಶನ ಮಾಡಿರ್ತಕ್ಕಂಥ ಇತಿಹಾಸವನ್ನ ಪುರಾಣವನ್ನು ನೋಡ್ತಾರೆ. ದೇಶದ ಮೇಲೆ ಕೊರೋನಾ ದಾಳಿ ಅಷ್ಟೊಂದು ಕ್ರೂರವಾಗಿಲ್ಲ, ಇದು ಈ ಮಣ್ಣಿಗೆ ಇರುವ ಶಕ್ತಿಯಾಗಿದೆ. ದೇವಾಲಯಗಳು ಶಕ್ತಿ ಕೇಂದ್ರಗಳಾಗಿವೆ, ಅವುಗಳ ರಕ್ಷಣೆಗೆ ನಮ್ಮೆಲ್ಲರ ಜವಾಬ್ದಾರಿ ಎಂದು ಯಲರಾಂಪುರ ಕುಚ್ಚಿಡಿಗ ಮಹಾ ಸಂಸ್ಥಾನ ಮಠದ ಪೀಠಾಧ್ಯಕ್ಷ ಡಾಕ್ಟರ್ ಹನುಮಂತ ಸ್ವಾಮೀಜಿ ತಿಳಿಸಿದರು. ನನ್ನ ಮನೆಗೆ ಬರಲ ಇಲ್ಲೇ ಇಲ್ಲ ಅಂತ ಕೇಳಿದ್ರೆ, ನಿಮ್ಮನ್ನೇನಾದ್ರೂ ಮನೆಗೆ ಬನ್ನಿ ಅಂತ ಮಕ್ಕಳು ಅಂತ ಹೇಳ್ಬಿಟ್ರೆ ಅವತ್ತು ಜೀವನ ನನ್ಗೂ ಇದೆ ಅಂತ ನೀವು ಭಾವಿಸ್ಕೋಬೋದಾಗ್ತದೆ. ಕರೀತಾರೆ ಯಾರಾದ್ರೂ? ಸಾಧ್ಯನೇ ಇಲ್ಲ.
ಕೋಟಿಗಟ್ಟಲೆ ಹಣ, ಆಸ್ತಿ, ಒಡವೆ, ಅಂತಸ್ತು, ವಸ್ತ್ರ, ಆಭರಣ ಯಾವುದಿದ್ರು ಕೂಡ ಇವತ್ತು ಯಾರನ್ನೂ ಬಿಡಲಿಲ್ಲ. ಜಗತ್ಕರ್ಣಗಳು ಬಿಡಲಿಲ್ಲ, ಶ್ರೀಸಾಮಾನ್ಯರು ಬಿಡಲಿಲ್ಲ, ಸಾಧು ಸಂತನೂ ಬಿಡದೇ ಇರುವಂತ ಪರಿಸ್ಥಿತಿ ನಮ್ಮ ನಾಡಿಗೆ ನಮ್ಮ ದೇಶಕ್ಕೆ ಬಂದಿದೆ ಅಂತ ಹೇಳಿದ್ರೆ, ಇಲ್ಲೊಂದ್ ಕಡೆ ಧರ್ಮವನ್ನು ಮರಿತಾ ಇದ್ದೀವಿ, ಅಧರ್ಮದ ತಾಂಡವ ನಮ್ಮಲ್ಲಿ ಹಾಡ್ತಾ ಇದೆ, ಭಾವೈಕ್ಯತೆಗಳು ಕಡಿಮೆ ಆಗಿದೆ, ಇವತ್ತು ಒಗ್ಗಟ್ಟಿನ ಕೊರತೆ ಇದೆ, ಇವತ್ತು ಕುಟುಂಬಗಳಲ್ಲಿ ಸಾಮರಸ್ಯವಂತ ಜೀವನವನ್ನೆಲ್ಲೂ ಕೂಡ ಮರೆ ಮಾಚ್ತಾ ಇದೆ. ಇವೆಲ್ಲವೂ ಕೂಡ ಬರಬೇಕು, ನಮಗೆ ನೆಮ್ಮದಿಯ ಬದುಕನ್ನು ಕಾಣಬೇಕು ಅಂತ ಹೇಳಿದ್ರೆ ಇವತ್ತು ಭಗವಂತನ ಪೂಜೆ ಪುರಸ್ಕಾರಗಳು, ಏಕನೇ ಯಾಗಾದಿಗಳು, ತಪಸ್ಸುಗಳು ಇವತ್ತು ನಮಗೆ ಬೇಕಾಗ್ತದೆ. ಆತ್ಮದ ಸಾಕ್ಷಾತ್ಕಾರಕ್ಕೆ ಗುರುಪಥವನ್ನ ಅನುಸರಿಸಬೇಕು. ಪ್ರತಿಯೊಬ್ಬರಲ್ಲಿಯೂ ಆತ್ಮ ಜ್ಯೋತಿ ಇರುತ್ತದೆ. ಇದನ್ನು ಅರಿತು ಗುರುಪಥದಲ್ಲಿ ಸಾಗಬೇಕೆಂದು ತುಮಕೂರಿನ ಸರಪಳ್ಳಿ ಮಠದ ಜಗದ್ಗುರು ಜ್ಞಾನಾನಂದಗಿರಿ ಸ್ವಾಮೀಜಿ ಸಲಹೆ ನೀಡಿದರು. ಎರಡನೇದು ಊರೊಳಗೆ ಸಿದ್ದರಬೆಟ್ಟ ತುಂಬಾಳಿ ರಸ್ತೆ ಮತ್ತು ರೋಜ್ಗಲ್ಲಿಂದ ಊರೊಳಗೆ ಇದೆಲ್ಲ ನಾನು 2 ಕೋಟಿ ರೂಪಾಯಿ ಮೇಲೆ ನಾನು ಮಂಜೂರು ಮಾಡಿದ್ದೀನಿ. ಅದೇನಾಗಿದೆ ಅಂದ್ರೆ ಈ ಎತ್ತಿನೊಳೆ ಯೋಜನೆಗಳಲ್ಲಿ 50 ಕೋಟಿ ರೂಪಾಯಿ ಮಂಜೂರು ಮಾಡಿಸಿದ್ವಿ. ಆಕ್ಚುಲಿ 100 ಕೋಟಿ ಮಾಡಿಸಿದ್ವಿ. ಅದು ನಮ್ಮ ಸರ್ಕಾರ ಬಿದ್ದೋದ್ಮೇಲೆ ಕಡಿಮೆ ಮಾಡಿ 50 ಕೋಟಿ ಅಂದ್ರು. ಆ 50 ಕೋಟಿಗೂ ಇನ್ನೂ ಕೂಡ ಕೊಟ್ಟಿಲ್ಲ. ನಾನು ಒದ್ದಾಡ್ತಾ ಇದ್ದೀನಿ, ಏನಾದರೂ ಮಾಡಿ 50 ಕೋಟಿ ಬಿಡುಗಡೆ ಮಾಡ್ರಪ್ಪ, ಇಲ್ಲೇ ಇದ್ರೆ ನಮಗೆ ಕಷ್ಟ ಆಗುತ್ತೆ ಅಂತ ಹೇಳಿ ಅದನ್ನ ಬಿಡುಗಡೆ ಮಾಡಿಸ್ತೇನೆ. ಇದಕ್ಕಿನ್ನೂ ಎಸ್ಟಿಮೇಟ್ ಮಾಡಿಲ್ಲ, ಮಾಡಿದಿರ ಅಂದಾಜು ಅನ್ಕೊಂಡಿರೋದು ಇಷ್ಟು ಮನಸ್ಸಲ್ಲಿ 3-5 ಲ್ಯಾಕ್ ಅಂದ್ರೆ ನಾನು ನೀವು 3-5 ಲ್ಯಾಕ್ ಅನ್ಕೊಳ್ಳೋದು ಬಹಳ ಕಡಿಮೆ ಕೇಳಿದಿರ, ನಾನು 5 ಲಕ್ಷ ರೂಪಾಯಿ ಕೊಟ್ಟೆ. ಇನ್ನು ಈ ಸಂದರ್ಭದಲ್ಲಿ ತಾಲೂಕು ಪಂಚಾಯತಿ ಉಪಾಧ್ಯಕ್ಷ ವೆಂಕಟಪ್ಪ, ಟ್ರಸ್ಟ್ ನ ಅಧ್ಯಕ್ಷ ಸಿದ್ದಗಿರಿ ನಂಜುಂಡಸ್ವಾಮಿ, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಅರ್ಕೆರೆ ಸೋಮಶೇಖರ್, ತಾಲೂಕು ರೋಟರಿ ಅಧ್ಯಕ್ಷೆ ಮಂಜುಳಾರಾಧ್ಯ, ಸಿದ್ದರಬೆಟ್ಟದ ಹಿತರಕ್ಷಣಾ ವೇದಿಕೆ ಅಧ್ಯಕ್ಷ ಎಂಜಿ ಕೃಷ್ಣ, ಸಿದ್ದರಬೆಟ್ಟ ಹಿತರಕ್ಷಣಾ ವೇದಿಕೆ ಅಧ್ಯಕ್ಷ ಎಂಜಿ ಕೃಷ್ಣ ಮತ್ತಿತರರು ಇದ್ದರು. ಚಿಕ್ಕಬಳ್ಳಾಪುರ ಜಿಲ್ಲಾ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಹಾಗೂ ಸಮಾಜ ಸೇವಕರಾದ ಮರಳುಕುಂಟೆ ಕೃಷ್ಣಮೂರ್ತಿ ಅವರ ಹುಟ್ಟುಹಬ್ಬವನ್ನ ಸರಳವಾಗಿ ಆಚರಿಸಲಾಯಿತು. ಚಿಕ್ಕಬಳ್ಳಾಪುರ ಜಿಲ್ಲಾ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಹಾಗೂ ಸಮಾಜ ಸೇವಕರಾದ ಮರಳುಕುಂಟೆ ಕೃಷ್ಣಮೂರ್ತಿ ಅವರ ಹುಟ್ಟುಹಬ್ಬವನ್ನ ಸರಳವಾಗಿ ಆಚರಿಸಲಾಯಿತು. ಬಿಜೆಪಿ ಮುಖಂಡರು ಹಾಗೂ ಅಭಿಮಾನಿಗಳ ಸಮ್ಮುಖದಲ್ಲಿ ಗಿಡ ನೆಡುವ ಮೂಲಕ ಅರ್ಥಪೂರ್ಣವಾಗಿ ಹುಟ್ಟುಹಬ್ಬವನ್ನ ಸರಳವಾಗಿ ಆಚರಣೆ ಮಾಡಲಾಯಿತು. ಕೊರೋನಾ ಹಿನ್ನೆಲೆಯಲ್ಲಿ ಕೆಲವೇ ಕೆಲವು ಅಭಿಮಾನಿಗಳೊಂದಿಗೆ ಸರಳವಾಗಿ ಆಚರಿಸಿ ಮಾತನಾಡಿದ ಮರಳುಕುಂಟೆ ಕೃಷ್ಣಮೂರ್ತಿ ಅವರು, ಪ್ರತಿ ವರ್ಷ ಸಾಮಾಜಿಕ ಕಾರ್ಯಕ್ರಮಗಳೊಂದಿಗೆ ನನ್ನ ಹುಟ್ಟುಹಬ್ಬವನ್ನ ಅಭಿಮಾನಿಗಳು ಆಚರಿಸುತ್ತಿದ್ದರೆ, ಆದರೆ ಈ ವರ್ಷ ಕೊರೋನಾ ಹಿನ್ನೆಲೆಯಲ್ಲಿ ಸರಳವಾಗಿ ಆಚರಿಸಿದ್ದು ಯಾವುದೇ ಸಾಮಾಜಿಕ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿಲ್ಲ. ನನ್ನ ಹುಟ್ಟುಹಬ್ಬಕ್ಕೆ ಶುಭಾಶಯ ಕೋರಿದ ಪ್ರತಿಯೊಬ್ಬ ಮುಖಂಡರಿಗೂ ಅಭಿಮಾನಿಗಳಿಗೂ ಕೃತಜ್ಞತೆಗಳನ್ನ ತಿಳಿಸುತ್ತೇನೆ ಎಂದರು. ನಮ್ಮ ತಾಲೂಕಿನ ನಾಗರಿಕರಿಗೆ ದೀಪಾವಳಿ ಹಬ್ಬದ ಶುಭಾಶಯಗಳನ್ನು ಕೋರ್ತಾ, ನವೆಂಬರ್ 15 ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ನಮ್ಮ ಮುಖಾಂತರ ಆತ್ಮೀಯ ಸ್ನೇಹಿತರು ಗಿಡ ನೆಡುವುದರ ಮುಖಾಂತರವಾಗಿ ನನ್ನ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತಾಯಿದ್ದಾರೆ. ಅವರಿಗೆ ನಾನು ನನ್ನ ಮುಖಾಂತರ ಮತ್ತು ನನ್ನ ಆತ್ಮೀಯ ಸ್ನೇಹಿತರಿಗೆ ಹೃದಯಪೂರ್ವಕ ಕೃತಜ್ಞತೆಯನ್ನು ನಾವು ಪ್ರತಿ ವರ್ಷ ಹಣ್ಣು ಹಬ್ಬದ ಕರೆಸೋದ್ರ ಮೂಲಕ ನಾವು ಸರಳವಾಗಿ. ಎನ್ ಸತೀಶ್, ಅಮೋಘ ನ್ಯೂಸ್, ಚಿಕ್ಕಬಳ್ಳಾಪುರ. ಸಮಾಜ ಬದಲಾವಣೆಗೆ ಸ್ಲಂ ವಿದ್ಯಾರ್ಥಿಗಳು ಮುಂದಾಗಬೇಕೆಂದು ಮಾಜಿ ಶಾಸಕ ಕೆಎನ್ ರಾಜಣ್ಣ ತುಮಕೂರಿನಲ್ಲಿ ಕರೆ ನೀಡಿದರು. ನಮ್ಮ ಮಕ್ಕಳ ವ್ಯಕ್ತಿತ್ವ ವಿಕಾಸಕ್ಕೆ ಪರಿಸರ ಬಹಳ ಮುಖ್ಯ. ಆದರೆ ಕೊಳಗೇರಿಗಳಲ್ಲಿ ಅಂತಹ ಪರಿಸರವಿಲ್ಲದ ವಾತಾವರಣದಲ್ಲೂ ಸಹ ಇಂದಿನ ಸ್ಪರ್ಧಾತ್ಮಕ ಸನ್ನಿವೇಶದಲ್ಲಿ ಸ್ಲಂ ವಿದ್ಯಾರ್ಥಿಗಳು ಅತ್ಯುತ್ತಮ ಅಂಕ ಪಡೆದು ಸಾಧನೆ ಮಾಡಿರುವುದು ಶ್ಲಾಘನೀಯ. ಸ್ಲಂನಲ್ಲಿ ಎಲ್ಲಾ ಜಾತಿ ಧರ್ಮದ ಜನರಿದ್ದು ಶ್ರಮದಿಂದ ಬದುಕುವ ಸ್ಲಂ ಜನರು ಸ್ವಾಭಿಮಾನಿಗಳು. ಇವರು ಬಡವರಾಗಿದ್ದರೂ ಪ್ರಾಮಾಣಿಕರು. ಹಾಗಾಗಿ ಸ್ಲಂ ಕೀಳರಿಮೆಯನ್ನ ಹೋಗಲಾಡಿಸಿ ಸಮಾಜ ಬದಲಾವಣೆಗೆ ವಿದ್ಯಾರ್ಥಿಗಳು ಮುಂದಾಗಬೇಕೆಂದು ಡಿಸಿಸಿ ಬ್ಯಾಂಕ್ ಅಧ್ಯಕ್ಷರಾದ ಕೆಎನ್ ರಾಜಣ್ಣ ಹೇಳಿದರು. ಅವರು ಸ್ಲಂ ಜನಾಂದೋಲನ ಕರ್ನಾಟಕ ಮತ್ತು ತುಮಕೂರು ಜಿಲ್ಲಾ ಕೊಳಗೇರಿ ನಿವಾಸಿಗಳ ಹಿತರಕ್ಷಣಾ ಸಮಿತಿಯಿಂದ ಶ್ರೀಮತಿ ಕಮಲಮ್ಮನವರ ಸ್ಮರಣಾರ್ಥ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿಯಲ್ಲಿ ಪ್ರಥಮ ಸ್ಥಾನ ಪಡೆದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನ ಉದ್ಘಾಟಿಸಿ ಮಾತನಾಡಿದ ಅವರು, ಸ್ಲಂ ಮಕ್ಕಳಲ್ಲಿ ಆತ್ಮವಿಶ್ವಾಸ ಮೂಡಿಸಬೇಕು. ಪೋಷಕರು ಮಕ್ಕಳಲ್ಲಿ ಕೀಳರಿಮೆ ಬರದಂತೆ ನೋಡಿಕೊಳ್ಳಬೇಕು. ಮಕ್ಕಳ ವಿದ್ಯಾಭ್ಯಾಸಕ್ಕೆ ಖರ್ಚು ಮಾಡುವ ಹಣವನ್ನ ಬಂಡವಾಳವೆಂದು ಪರಿಗಣಿಸಬೇಕು. ಇಡೀ ಜಿಲ್ಲೆಯಲ್ಲಿ ಮಕ್ಕಳ
ಮಕ್ಕಳ ವಿದ್ಯಾಭ್ಯಾಸ ಪ್ರೋತ್ಸಾಹಿಸಲು ವೈಯಕ್ತಿಕವಾಗಿ ಮತ್ತು ನಾನು ಪ್ರತಿನಿಧಿಸುವ ಸಂಸ್ಥೆಗಳಿಂದಲೂ ಅಗತ್ಯವಿರುವ ಎಲ್ಲ ಸಹಕಾರ ನೀಡುತ್ತಿದ್ದು, ತುಮಕೂರು ವಿಶ್ವವಿದ್ಯಾಲಯದಲ್ಲಿ ಎಸ್ಎಸ್ಸಿ ಎಸ್ಟಿ ವಿದ್ಯಾರ್ಥಿಗಳಿಗೆ ಪ್ರತಿ ವರ್ಷ 45 ಗೋಲ್ಡ್ ಮೆಡಲ್ಗಳನ್ನು ನೀಡಲಾಗುತ್ತಿದೆ. ಸ್ಲಂ ಮಕ್ಕಳ ಶೈಕ್ಷಣಿಕ ಅಭಿವೃದ್ಧಿಗೆ ಡಿಸಿಸಿ ಬ್ಯಾಂಕ್ನಿಂದ ಅಗತ್ಯ ನೆರವು ನೀಡಲಾಗುವುದು. ವಿದ್ಯೆ ಸಾಧಕರ ಸ್ವತ್ತು, ಇದರಿಂದ ಮಾತ್ರ ವಿದ್ಯಾವಂತರಾದರೆ ನಮ್ಮ ಕುಟುಂಬ, ಸಮಾಜ ಮತ್ತು ದೇಶಕ್ಕೆ ಕೊಡುಗೆ ನೀಡಲು ಸಾಧ್ಯ. ಆರ್ಥಿಕ ಸ್ವಾವಲಂಬಿಗಳಾದಲ್ಲಿ ಸಮಾಜ ಗೌರವಿಸುತ್ತದೆ ಎಂದರು. ಹುಟ್ಟುವಂತಕ್ಕಂಥದ್ದು ಆಕಸ್ಮಿಕವಾಗಿರ್ತಕ್ಕಂಥ, ಆದರೆ ನಾವು ಜನ್ಮವನ್ನು ಪಡೆದ ನಂತರ ಜೀವನವನ್ನು ರೂಢಿಸ್ಕೊಳ್ತಕ್ಕಂಥ ಪರಿಪಾಠ ಅದು ಸ್ವಯಂ ಸಾಧನೆಯಿಂದ ಸಾಧ್ಯವೇ ಹೊರತು ಬೇರೆಯವರಿಂದ ಆಗಲಿಕ್ಕೆ ಸಾಧ್ಯ ಇಲ್ಲ. ಎಷ್ಟೋ ಜನ ಸಾಕಾರ ಮನೆ ಮಕ್ಕಳುಗಳಿಗೆ ವಿದ್ಯಾಭ್ಯಾಸ ಮಾಡಲಿಕ್ಕೆ ಬಹಳ ಪ್ರೋತ್ಸಾಹ ಮಾಡ್ತಾರೆ, ಅವು ಮಾಡೋದೇ ಇಲ್ಲ. ಅವು ಎಷ್ಟೋ ಕಡು ಬಡವರ ಮನೆಯಲ್ಲಿ ವಿದ್ಯಾಭ್ಯಾಸಕ್ಕೆ ಮಕ್ಕಳನ್ನು ತೊಡಗಿಸ್ಲಿಕ್ಕೆ ಆ ಪೋಷಕರಿಗೆ ಸಾಧ್ಯ ಇರೋದಿಲ್ಲ. ಅಂತಹ ಮಕ್ಕಳು ಹೆಚ್ಚು ಪ್ರತಿಭಾನ್ವಿತರಾಗಿ ಇವತ್ತು ಸಮಾಜದಲ್ಲಿ ಉನ್ನತ ಹುದ್ದೆಗಳನ್ನು ಅಲಂಕರಿಸಿರ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಹಾಗೆ ಮಕ್ಕಳ ಮನಸ್ಥಿತಿ ಮುಖ್ಯ. ನಾನು ನನ್ನ ಜೀವನವನ್ನು ಕಟ್ಕೋಬೇಕು, ನಾನು ಮುಂದೆ ಸ್ವಾಭಿಮಾನದ ಬದುಕನ್ನು ಕಟ್ಕೋಬೇಕು, ಬೇರೆಯವರನ್ನ ನೋಡಿ ಅಸೂಯೆ ಪಡೋದು ಬದಲಾಗಿ ನಾನು ಅವನಂತೆ ಆಗಬೇಕು ಅಂತಕ್ಕಂಥ ಛಲ ನಮ್ಮ ಮಕ್ಕಳಲ್ಲಿ ಪ್ರಾರಂಭದಿಂದ ಹುಟ್ಟಬೇಕು. ಆ ಹುಟ್ಟತಕ್ಕಂಥದ್ದಕ್ಕೆ ಪರಿಸರನೇ ಕಾರಣ ಆಗ್ತದೆ. ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಪ್ರಗತಿಪರ ಚಿಂತಕರಾದ ಕೆ ದೊರೈರಾಜ, ಜಿಲ್ಲೆಯಲ್ಲಿ ವಂಚಿತ ಸಮುದಾಯಗಳಿಗೆ ಸ್ಫೂರ್ತಿದಾಯಕವಾಗಿ ರಾಜಕೀಯ ಕ್ಷೇತ್ರದಲ್ಲಿ ತಮ್ಮ ದೇಹದ ಕಾರ್ಯಶೈಲಿ ಹೊಂದಿರುವ ರಾಜಣ್ಣನವರಿಗೆ ಮುಂದೆ ಹೆಚ್ಚಿನ ಸೇವೆ ಮಾಡುವ ಅವಕಾಶ ಸಿಗಲಿ. ಕೊಳಗೇರಿ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಬ್ಯಾಂಕಿನಿಂದ ವಿಶೇಷ ನಿಧಿ ಸ್ಥಾಪಿಸಿ ಮುಂದಾಗಬೇಕು ಎಂದರು. ಇನ್ನು ಈ ಕಾರ್ಯಕ್ರಮದಲ್ಲಿ ನಗರ ಪಾಲಿಕೆ ಸದಸ್ಯರಾದ ಲಕ್ಷ್ಮೀ ನರಸಿಂಹರಾಜು, ಮುಖಂಡರಾದ ಮೋಹನ್, ಸ್ಲಂ ಸಮಿತಿಯ ಎನ್ ನರಸಿಂಹಮೂರ್ತಿ, ದೀಪಿಕಾ ಉಪಸ್ಥಿತರಿದ್ದರು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮಸ್ಕಾರ.